ಶ್ರೀ ಗುರು ಬಸವಲಿಂಗಾಯ ತರಂಗಿಣಿಯುವುದು ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಆತ್ಮೀಯ ಶರಣ ಬಂಧುಗಳೇ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ ನಾನು ಇವತ್ತಿನ ದಿವಸ ಹೇಳ್ತಕ್ಕಂಥ ವಿಷಯ ಧರ್ಮ ಸಂಸ್ಕಾರ ಧರ್ಮ ಸಂಸ್ಕಾರ ಹಳ್ಳಿಯ ಹಳ್ಳಿಯ ನಾಡು ಹಳ್ಳಿಯ ಜನಗಳು ಹಳ್ಳಿಯ ಸಂಸ್ಕೃತಿ ಪ್ರಕಾರ ಹಳ್ಳಿಯ ಜನಗಳಲ್ಲಿ ಕಸ ಬೆಳಗಿನ ಸುಪ್ರಭಾತ ಸಮಯದಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥದಲ್ಲಿರ್ತಕ್ಕಂಥ ಪದ್ಧತಿ ಆ ಪದ್ಧತಿಗೆ ಅನುಗುಣವಾಗಿ ಲಿಂಗಮ್ಮ ತಾಯಿಯವರು ಕೂಡ ರಂಗೋಲಿ ಹಾಕೋದ್ರಲ್ಲಿ ಮಗ್ನ ಆಗಿಬಿಟ್ಟೆ ಮಗ್ನ ಆಗಿರ್ತಾರೆ ಮಗ್ನ ಆಗಿ ಮಗ್ನ ಆಗಿ ರಂಗೋಲಿ ಬಿಡಿಸ್ತಾ ಇರ್ತಾರ ಬಿಡಿಸ್ತಾ ಇರಬೇಕಾದ್ರೂ ದೂರದಿಂದ ಒಬ್ಬ ಯೋಗಿ ಬರ್ತಾ ಇರ್ತಾನೆ ಆ ಯೋಗಿಯ ಹಣೆ ಮೇಲೆ ತ್ರಿಪುಂಡ ಕೊರಳಲ್ಲಿ ಬಟ್ಟೆಯಲ್ಲಿ ಸುತ್ತಿ ಜೋತು ಬಿದ್ದಿರ್ತಕ್ಕಂಥ ಒಂದು ವಸ್ತು ಕೈಯಲ್ಲಿ ಜೋಳಿಗೆ ಏಕತಾರಿಯನ್ನು ಮಿಂಟುತ್ತಾ ಗಾಯನವನ್ನು ಮಾಡ್ತಾ ಅಲ್ಲಿಂದ ಬರ್ತಾ ಇರ್ತಾನೆ ಆ ಗಾಯನವನ್ನು ನಾವು ಈಗ ಆಲಿಸೋಣ ನಂಬರು ನೂ ಬರಿದೇಕರು ನಂಬರು ನೂ ಬರಿದೇಕರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲದ ಮನು ಜರು ನಂಬರು ಚರು ಕರೆವರು ನಂಬಿ ಕರೆದರೆ ದ ರೇ ಹೊನೂ ನಂಬಿ ಕರೆದರೆ ದ ಹೋ ಏನು ಶಿವನು ನಂಬದೆ ನರಿದರೆವರ ನಂಬದೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವಾ. ದೇವ ಏಕತಾರೆಯ ಮಿಂಟುತ್ತ ಭಕ್ತಿ ಪೂರ್ವಕವಾಗಿ ಗಾಯನ ಮಾಡ್ಕೊಂಡು ಮಾಡ್ತಾ ನಿಂತಿರ್ತಕ್ಕಂಥ ಯೋಗಿ ಆ ಗಾಯನವನ್ನು ಕೇಳಿ ರಂಗವಲಿ ಬಟ್ಟಲ ಕೈಯಲ್ಲಿ ತನ್ಮಯರಾಗ್ಬಿಡ್ತಾರ ಲಿಂಗಮ್ಮ ತಾಯಿ ತನ್ಮಯತೆಯಿಂದ ಅದರಲ್ಲೇ ಮುಳುಗೋಗ್ಬಿಡ್ತಾರ ಅಲ್ಲಿರ್ತಕ್ಕಂಥ ಅವರ ಪತಿ ಓಂಕಾರ ಶೆಟ್ಟಿ ಅವರು ಕೂಡ ತನ್ನ ಬಾಗಿಲಲ್ಲಿ ಬಂದು ತಲೆ ತಲೆ ಬಾಗಿಲ ಕಂಬಕ್ಕೆ ಹೊರಗಿಸಿ ನಿಂತು ಬಿಡ್ತಾರೆ ಆ ಗಾಯನವನ್ನು ಕೇಳ ತನ್ಮಯರಾಗ್ಬಿಡ್ತಾರ ತನ್ಮಯರಾಗಿ ಸಂತೋಷದಿಂದ ಮತ್ತು ಓಂಕಾರ ಶೆಟ್ಟಿ ಮತ್ ಆ ಯೋಗಿ ಆಗಿರ್ತಕ್ಕಂಥ ಯೋಗಿ ಇನ್ನೊಂದು ಹಾಡಬಲ್ಲಿರಾ ಅಂತ ಅಂತ ಕೇಳ್ತಾರೆ ಪ್ರಶ್ನೆ ಕೇಳಿದಾಗ ಸಂತೋಷವಾಗಿ ಹಾಡಬಲ್ಲ ನಿಮ್ಮ ಸೇವೆಯೇ ನನ್ನ ಪುಣ್ಯ ಅಂತ ಹೇಳಿ ಆ ಯೋಗಿ ಆದಾಗ ಚೇ ಛೇ ಕಾವಿದಾರಿ ಆಗಿರ್ತಕ್ಕಂಥ ನೀವು ನಮ್ಮ ಸೇವೆ ಅಂತಕ್ಕಂಥದ್ದು ಇಲ್ಲ ನಾವು ನಿಮ್ಮ ಸೇವಕರು ನೀವು ನಮ್ಮ ಗುರುಗಳು ಅವ ಓಂಕಾರ ಶೆಟ್ಟಿ ಆದಾಗ ಅಲ್ಲಿರ್ತಕ್ಕಂಥ ಯೋಗಿ ಆತರ ಹಾಡಾಗಬಲ್ಲವನ ಅಷ್ಟೇ ಅರಸನಾಗಬಲ್ಲನು ಸಮಾಜ ಸೇವೆ ಮಾಡ್ತಕ್ಕಂಥವನೇ ನಿಜವಾದ ಸ್ವಾಮಿಯಾಗಬಲ್ಲನು ನಮ್ಮ ತತ್ವದ ತಿರುಳು ಇದೆ ಅಂತ ಅಂದಾಗ ಇದೆಂಥ ಕ್ರಾಂತಿ ಇದೆಂಥ ತತ್ವ ಸೇವೆ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಮಾಡಿಸಿಕೊಳ್ತಕ್ಕಂಥ ಗುರುಗಳು ಮಾಡ್ತಕ್ಕಂಥವ್ರು ಸೇವಕರು ಆದರೆ ಗುರುಗಳಾಗಿರ್ತಕ್ಕಂಥ ನೀವೇ ಸೇವೆ ಮಾಡ್ತಕ್ಕಂಥದ್ದು ಇದು ಒಂದು ಹೊಸ ತತ್ವ ಅಲ್ಲ ಓಂಕಾರ ಆಲೋಚನೆ ಮಾಡ್ತಾ ಇರ್ಬೇಕಾದ್ರು ಸ್ವಾಮಿ ತಾವ್ ಯಾರು ಅಂತ ಅವಾಗ ನಾನು ಜಂಗಮ ಜಂಗಮ ಅಂದರೇನು ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಹಳ್ಳಿಗೆ ಏಕರಾತ್ರಿ ಅಂತ ಅಂತೆ ಧರ್ಮ ಪ್ರಚಾರವನ್ನು ಮಾಡತಕ್ಕ ಜಂಗಮ ತಮ್ಮ ಕೋಲಲ್ಲಿ ಏನು ಅದು ಇಷ್ಟಲಿಂಗ ಇಷ್ಟಲಿಂಗ ದೇವರು ದೇವರ ಆ ದೇವರು ಅಂದ್ರೆ ಕಾಣಲೇ ಇಲ್ವಲ್ಲ ಅಂತ ಕಟ್ಟಕೊಳ್ತಕ್ಕಂಥದ ಅಂತ ದೇವರು ಅಂತ ನಾವು ಎಂದೂ ಕಣ್ಣಿಲ್ಲ ಅಂತಂದಾಗ ಅದು ಇಷ್ಟಲಿಂಗ ಇದನ್ ಕೊಟ್ಟಿರ್ತಕ್ಕಂಥರು ಈ ಧರ್ಮದ ಗುರು ಅಪ್ಪ ಬಸವಣ್ಣನವರು ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ನಾವು ಕೇಳ ಇನ್ವಲ್ಲ ಬಸವಣ್ಣನವರಂದ್ರೆ ಯಾರು ಮನುಕುಲದ ಸ್ವಾತಂತ್ರ್ಯವನ್ನು ಬಯಸ ಬಯಸಿ ಬಂದಿರತಕ್ಕಂತ ಮಹಾನ್ ಪ್ರವಾದಿ ಬಸವಣ್ಣನವರು ಆ ಬಸವಣ್ಣನವರು ಇದು ಇಷ್ಟಲಿಂಗ ಅಂತ ಅಂದಾಗ ಓಂಕಾರ ಶೆಟ್ಟಿ ಇನ್ನೊಂದು ಇದು ಬರ್ದಿರ್ತಕ್ಕಂಥ ವಚನ ಕೂಡ ನಾ ಈ ಗಾಯನ ಮಾಡಿ ಮಾಡಿದಿನಲ್ಲ ಅದು ವಚನ ನಂಬರು ನಚ್ಚರು ಬರೀದೇ ಕರೆಯವರು ಈ ವಚನ ಗಾಯನವನ್ನು ಈ ವಚನವನ್ನು ಬರೆದಿರ್ತಕ್ಕಂಥವರು ಬಸವಣ್ಣನವರು ಇನ್ನೊಂದು ಗಾಯನವನ್ನು ಮಾಡಬಲ್ಲೀರಾ ಅಂತೇಳಿ ಓಂಕಾರ ಶೆಟ್ಟಿ ಕೇಳ್ತಾರ ಆ ಗಾಯನವನ್ನು ಈಗ ಆಲಿಸೋಣ ಮನವೇ 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 ಸರ್ಪ ತನುವೇಳಿಗೆ ಮನವೇ ಸರ್ಪ ತನುವೀಳಿಗೆ ಹಾವಿನೋಡೆತನ ಓದುವಾಳಿಗೆ கொந்தரே இன்ன திந்து நிச்சனிச்சக்கே பூஜிசல்ல அதே கருடி கூடல தேவா ಿಕ್ಕ ತಾರೆಯನ್ನು ನುಡಿಸುತ್ತಾ ತನ್ಮಯರಾಗಿ ಗಾಯನ ಮಾಡ್ತಾರ ಗಾಯನ ಮುಗಿದ ತಕ್ಷಣ ಓಂಕಾರ ಶೆಟ್ಟಿ ತನ್ಮಯತೆಯಿಂದ ಬರೆದಿರ್ತಕ್ಕಂಥದ್ದು ಬಸವಣ್ಣನವರೇನಾ ಅಂದ್ರೆ ಜಂಗಮ ಹೌದು ಅಂತ ಸಂತೋಷದಿಂದ ಹೇಳ್ತಾರಲ್ಲಿರ್ತಕ್ಕಂಥ ಲಿಂಗಮ್ಮ ತಾಯಿ ಹೇಳ್ತಾರ ನೀವು ಎಷ್ಟೇ ಲಿಂಗಮ್ಮ ತಾಯಿ ಜಂಗಮರಿಗೆ ಹೇಳ್ತಾರೆ ಜಂಗಮ ಜಂಗಮರೇ ನೀವು ಎಷ್ಟೇ ವೇದ ಶಾಸ್ತ್ರಗಳು ಓದಿ ಹೇಳಿದ್ರು ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅದು ಓದಿ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನೀವೇ ಆದರೆ ಈ ವಚನಗಳು ನನಗೆ ಹಗುರವಾಗಿ ಅರ್ಥ ಆಗ್ಬಿಟ್ಟು ತಿಳಿಗನ್ನಡದಲ್ಲಿ ಸಿಹಿ ನೀರು ಕುಡಿದಷ್ಟು ಸುಲಭವಾಗಿ ಅರ್ಥ ಆಗ್ಬಿಟ್ಟು ಅಂತಂದಾಗ ಅಪ್ಪನವರ ಕ್ರಾಂತಿಯೇ ಇದು ಧರ್ಮವನ್ನು ಎಲ್ಲರ ಮನೆಗಳಿಗೆ ಮನಗಳಿಗೆ ತಿಳಿಗನ್ನಡದಲ್ಲಿ ಎಲ್ಲರೂ ದೇವರ ನರಿಬೇಕು ಎಲ್ಲರೂ ದೇವರ ಮಕ್ಕಳೇ ಅಂತಕ್ಕಂಥ ಮನುಕುಲದ ಸ್ವಾತಂತ್ರ್ಯ ಬಯಸ್ತಕ್ಕ ಬಯಸ್ತಕ್ಕಂಥದ್ದೇ ಅವರ ಕ್ರಾಂತಿ ಅವರ ಧರ್ಮದ ತಿರುವು ಅಂತ ಹೇಳಿ ಜಂಗಮರಿ ಹೇಳ್ತಾರೆ ಜಂಗಮರಿ ಹೇಳ್ತಕ್ಷಣ ಅಲ್ಲಿ ಓಂಕಾರ ಶೆಟ್ಟಿ ಕೆತ್ತ ನೀವು ನಮ್ಮ ನೀವು ನಂಬಲ್ಲೇ ಉಳಿದುಕೊಂಡು ನಿಮ್ಮ ಧರ್ಮದ ಪ್ರಸಾರ ನಿಮ್ಮ ಧರ್ಮದ ತಿರುಳುಗಳನ್ನು ನಮ್ಮಲ್ಲಿ ಅಧ್ಯಯನ ಮಾಡಬೇಕು ಒಳಗಡೆ ಇಲ್ಲ ಕಟ್ಟೆಯ ಮೇಲೆ ಕೂತ್ಕೊಳ್ಳಿ ಅಂತೇಳಿ ಅಂದಾಗ ಇಲ್ಲ ನಾನು ಮಧ್ಯಾಹ್ನ ಆಗುವಷ್ಟರಲ್ಲಿ ಏಳೆಂಟು ಆದರೂ ತಿರುಗಿ ನಮ್ಮ ಧರ್ಮದ ಪ್ರಚಾರವನ್ನು ಮಾಡಬೇಕು ನಮ್ಮ ಧರ್ಮದ ತಿರುಳನ್ನು ಅರಿ ಅರಿಸಬೇಕು ಎಲ್ಲ ಜನಗಳಿಗೆ ನಾನು ಹೋಗ್ಬೇಕು ಅಂತಂದಾಗ ಅಲ್ಲಿ ಲಿಂಗಮ ಇವರು ಕೇಳ್ತಾರೆ ಗುರುಗಳೇ ಜಂಗಮರೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ ಈಗ ಸಮುದ್ರದಲ್ಲಿ ಮುತ್ತು ಹೆಂಗಿರ್ತದೋ ಮುತ್ತು ನೀರು ಆ ಸ್ವಾತಿ ಮುತ್ತಿನ ಹನಿ ಬಿದ್ದ ನೀರ್ ಗಟ್ಟಿಯಾಗಿ ಆಗ್ತದಲ್ಲ ಅದೇ ರೀತಿ ನಮ್ ಹಿಂದಿರ್ತಕ್ಕಂಥ ಜಾತಿ ಕರ್ಮ ಕಾಂಡಗಳೆಲ್ಲಾನು ಅಳದ್ ಬಂದಿರ್ತಕ್ಕಂಥ ಜಂಗಮ ನಮಗೆ ಜಾತಿ ಭೇದ ಯಾವ್ದು ಇಲ್ಲ ನಮಗ್ ಜಾತಿ ಇಲ್ಲ ನಾವು ಜಂಗಮರು ಅಂತೇಳಿ ಆ ಜಂಗಮ ಯೋಗಿ ಹೇಳಿದಾಗ ಲಿಂಗಮ ತಾಯಿ ಅಂತಾರೆ ನಿಮ್ಮ ಧರ್ಮದ ತತ್ವಗಳನ್ನು ತಿಳ್ಕೊಬೇಕು ಇಲ್ಲಿ ಇರಿ ಅಂತ ಅಂದಾಗ ಇಲ್ಲ ನಾನು ಧರ್ಮ ಪ್ರಚಾರ ಮಾಡ್ತಾ ಹೋಗ್ಬೇಕು ಇನ್ನ ತಿಳ್ಕೊಬೇಕು ತಿಳಿಬೇಕು ಏನ ಅರಿಬೇಕು ಅಂತ ಇದ್ರೆ ಸಾಯಂಕಾಲ ನಿಮ್ಮ ಮನೆ ಮುಂದೆ ಜನಗಳನ್ನು ಕರೆ ಕೂಡಸ್ರಿ ನಾನು ಬಂದು ತಿರುಳ ತಿಳಿ ಹೇಳ್ತೀನಿ ಆದರೆ ನೀವೇ ಬರ್ತಾ ಬರ್ತೀರಾ ಅಂತ ಅಂದರೆ ನಾವು ಇರ್ತಕ್ಕಂಥ ಸ್ಥಳದಲ್ಲೇ ಬಂದು ಕೇಳಬಹುದು ಅಂತೇಳಿ ಜಂಗಮ್ಮ ಎದಾಗ ನೀವಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದಾಗ ಇಲ್ಲಿಯೇ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಮಠದಲ್ಲಿ ಸ್ಥಾನಪತಿಗಳಾಗಿರ್ತಕ್ಕಂಥ ಶ್ರೀ ಗುರುಲಿಂಗ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಅಲ್ಲೇ ಅವರ ಮಠದಲ್ಲೇ ಉಳ್ಕೊಂಡಿದ್ದೇವೆ ಅವಾಗ ಓಂಕಾರ ಶೆಟ್ಟಿ ಹಿಂದೆ ನಾನು ಹೇಳಿರ್ತಕ್ಕಂಥ ವಿಷಯ ಎರಡು ತಿಂಗಳಲ್ಲಿ ಮರಳಿ ಬರ್ತಕ್ಕಂಥ ಗುರುಗಳು ಐದಾರು ತಿಂಗಳಾದರೂ ಬಂದಿದ್ದಿರಲ್ಲ ಅದು ಯಾಕೆ ಬಂದಿದ್ದಿರಲ್ಲ ಅಂತ ಇವಾಗ ಗೊತ್ತಾಗ್ತದೆ ಅವಾಗ ಜಂಗಮರ ಒಡಗೂಡಿ ಮಠಕ್ಕೆ ಬರ್ ಬಂದಿರ್ತಾರಲ್ಲ ಗುರುಗಳು ಬಂದಿದ್ದ ತಕ್ಷಣ ಓಂಕಾರ ಶಕ್ತಿ ಗುರುಗಳು ಬಂದಿದ್ದಾರ ಗುರುಗಳು ಯಾವಾಗ ಬಂದರು ಅಂದಾಗ ಅವರು ನಾವು ಜೊತೆ ಜೊತೆಗೂಡೆ ಬಂದಿದ್ದೇವೆ ಆದರೆ ಸುಪ್ರಭಾತ ಸಮಯದಲ್ಲಿ ಎದ್ದು ನಮ್ಗೆ ಇಷ್ಟ ನಿಂಗ ಪೂಜೆ ಮುಗಿಸ್ಕೊಂಡು ನಮ್ಮ ಕಾಯಕಗೆ ನಾನು ಬಂದಿದ್ದೀನಿ ಆದರೆ ಗುರುಗಳು ಅಲ್ಲೇ ಇದ್ದಾರೆ ಅಂದ ತಕ್ಷಣ ನಾವು ಗುರುಗಳು ಅವರಿಗೆ ಗುರುಗಳ ಭೇಟಿ ಮಾಡಬೇಕು ಗುರುಗಳ ಹತ್ರ ಮಾತಾಡಬೇಕು ಅವರ ಪ್ರವಾಸದ ಕಥೆಯನ್ನು ತಿಳ್ಕೊಬೇಕು ಅಂತ ಹೇಳಿ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಬೇಗ ಬೇಗನೆ ಕೆಲಸ ಮುಗಿಸಿ ಗುರುಗಳ ಮಠಕ್ಕೆ ಹೋಗ್ತಾರೆ ಗುರುಗಳ ಫಲಪುಷ್ಪಗಳನ್ನು ಇಟ್ಟಿ ಗುರುಗಳು ಅಲ್ಲಿ ಇಷ್ಟು ದಿವಸ ಏತಕ್ಕಾಗಿ ಹೋಗಿದ್ರು ಏನಾಗಿತ್ತು ಅದನ್ನೆಲ್ಲ ತಿಳ್ಕೊತಾರೆ